ಕಲೆ ಕುರಿತಾಗಿ ಆಸಕ್ತಿ ಹುಟ್ಟಿತು, ಅದರ ಬೆನ್ನತ್ತಿ ಬಂದೆ. ಈಗ ಕಂಡರೆ ನನ್ನ ನಿವೃತ್ತಿ ಜೀವನದಲ್ಲಿ ನಾನು ಇದಕ್ಕೆ ಬಂದದ್ದು ಬಹುಶಃ ದೈವಾನುಗ್ರಹ, ಅಭಿಮಾನಿಗಳ ಆಶೀರ್ವಾದ ಅಂತ ಭಾವಿಸ್ತೇನೆ. ತೃಪ್ತಿ ಉಂಟು, ನನಗೆ ಸಂತೃಪ್ತಿ ಇದೆ ಖಂಡಿತ. ಮದುವೆಯಾಗಿ 6 ವರ್ಷದ ಮೇಲೆ ಮಗ ಹುಟ್ಟಿದ, ತೀರ್ಥಲ್ಲಿ ಬಿಟ್ಟೆ, ಇಲ್ಲಿಗೆ ಬಂದೆ. ಒಬ್ಬಳನ್ನೇ ಬಿಟ್ಟು ಹೋಗ್ಬೇಕಲ್ಲ, ಆಗುದಿಲ್ಲ ಅಂದಿದ್ರೆ ನಾನು ಯಕ್ಷಗಾನ ಬಿಟ್ಟೆ. ರಂಗ ಪ್ರವೇಶ ಮಾಡಿದಾಗ ಪ್ರೇಕ್ಷಕರು ಅವನನ್ನು ಚಪ್ಪಾಳೆಯೊಂದಿಗೆ, ಸಿಳ್ಳೆಯೊಂದಿಗೆ ಸ್ವಾಗತ ಮಾಡ್ತಾರಲ್ಲ, ಅದು ಕಲಾವಿದನಿಗೆ ಕೊಡುವ ಸ್ಫೂರ್ತಿ, ಕಲಾವಿದನಿಗೆ ಮಾಡುವ ಸನ್ಮಾನ ಉಂಟಲ್ಲ, ಅವನನ್ನು ಬೆಳೆಸುವ ರೀತಿ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡ್ಕೊಂಡಿದ್ರಿ, ಆ ಬಗ್ಗೆ ತಮಗೆ ಅಭಿನಂದನೆಗಳು. ಈ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡ್ಕೊಳ್ಳೋ ಹೊತ್ತಿಗೆ ತಮಗೆ 66 ವರ್ಷ ವಯಸ್ಸಾಗಿತ್ತು. ಹೌದು, ಪ್ರಶಸ್ತಿ ಬಂದಿದೆ. ಈ ಬಗ್ಗೆ ಏನನ್ಸುತ್ತೆ ಸರ್? ಅದೊಂದು ವಿಶೇಷ, ಮರೆಯಲಾಗದ ದಿನ. ಒಂದು 66ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕಾರ್ಯಕ್ರಮ, 66 ಜನರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ, ಅದರಲ್ಲಿ ನಾನು ಒಬ್ಬ. ನನಗೀಗ ನಡೀತಾ ಇರೋದು 66 ವರ್ಷ. ಇದೊಂದು ಅದ್ಭುತವೇ ಅಲ್ವಾ? ಖಂಡಿತ, ದೇವರು ನಿರ್ಮಿಸಿದ ಸಂಯೋಗ ಅಷ್ಟೇ. ಸರ್, ತಮ್ಮ ಸುದೀರ್ಘ ಯಕ್ಷಗಾನ ಪಯಣದಲ್ಲಿ ಸುಮಾರು 50 ವರ್ಷಗಳ ಕಲಾ ಸೇವೆ ಮಾಡಿದ್ರಿ. ಇದರಲ್ಲಿ ನೀವು ಸಾಕಷ್ಟು ಪಾತ್ರಗಳನ್ನು ನಿರ್ವಹಿಸಿದ್ರಿ, ಸಾಕಷ್ಟು ಜನರನ್ನ, ಭಾಗವತರನ್ನ, ಕಲಾವಿದರನ್ನ ನೋಡಿದ್ರಿ, ಸಾಕಷ್ಟು ಅಭಿಮಾನಿಗಳನ್ನು ಗಳಿಸ್ಕೊಂಡಿದ್ರಿ. ಇದನ್ನೆಲ್ಲ ನೋಡಿದಾಗ ಈ ಕಲಾ ಸೇವೆಯಿಂದ ಒಂದು ಹಂತದಲ್ಲಿ ನಿವೃತ್ತಿ, ವೃತ್ತಿಪರ ಮೇಳದಿಂದ ನಿವೃತ್ತಿ ಪಡ್ಕೊಂಡಿದ್ರಿ, ಈ ಹೊತ್ತಿಗೆ ನಿಮ್ಗೆ ಎಂತ ಅನ್ಸತ್ ಸರ್? ಇಷ್ಟು ವರ್ಷದಲ್ಲಿ ಏನಿಲ್ಲ, ನಾನು ಹುಟ್ಟಿನಿಂದ ವಿಶ್ವಕರ್ಮ. ನಮ್ಮ ತಂದೆಗೆ ಒಟ್ಟು 5 ಜನ ಮಕ್ಕಳು, ನಾನು 2ನೇವ, 4 ಗಂಡು 1 ಹೆಣ್ಣು. ನಮ್ಮ ತಂದೆಯವರು ಮತ್ತು ಅಣ್ಣ ತಮ್ಮ ಎಲ್ಲ ಕಾರ್ಪೆಂಟರ್ ಕೆಲಸದವರು. ನನಗೆ ಅದು ಯಾವುದೂ ಒಲಿದೆ, ಕಲೆಯ ಕುರಿತಾಗಿ ಆಸಕ್ತಿ ಹುಟ್ಟಿತು, ಅದರ ಬೆನ್ನತ್ತಿ ಬಂದೆ. ಈಗ ಕಂಡರೆ ನನ್ನ ನಿವೃತ್ತಿ ಜೀವನದಲ್ಲಿ ನಾನು ಇದಕ್ಕೆ ಬಂದದ್ದು ಬಹುಶಃ ದೈವಾನುಗ್ರಹ, ಅಭಿಮಾನಿಗಳ ಆಶೀರ್ವಾದ ಅಂತ ಭಾವಿಸ್ತೇನೆ. ತೃಪ್ತಿ ಉಂಟು, ನನಗೆ ಸಂತೃಪ್ತಿ ಇದೆ, ಖಂಡಿತ ಉಂಟು. ನೀವು ಹೇಳಿದಾಗೆ ತಾವು ವಿಶ್ವಕರ್ಮರು. ಹೌದು, ನೀವು ಕಾರ್ಪೆಂಟರ್ ವೃತ್ತಿಯಿಂದ ಮುಂದುವರಿಸಬೇಕಿತ್ತು, ಆದರೆ ಕಲಾ ಸೇವೆಗೆ ನೀವು ಮುಡುಪು ಆಗಿ ಇಡುತ್ತೀರಿ. ನನಗೆ ಅದು ಒಲಿಲಿಲ್ಲ, ಯಾಕೆ ಏನು ಅಂತ ಗೊತ್ತಿಲ್ಲ. ಹಾಗಂತ ನಮ್ಮ ಅಣ್ಣ ಮರದ ಕೆಲಸ ಮಾಡ್ತಾನೆ, ತಮ್ಮ ಮಾಡ್ತಾನೆ, ನಾನು ಕೆಲವು ಸಮಯ ಹೋಗಿದ್ದೇನೆ. ಅದು ಯಾಕೋ ಏನು, ನನ್ನನ್ನು ಎಳೆದಿದ್ದೇ ಕಲೆ, ಯಕ್ಷಗಾನ ಕಲೆ. ಹಾಗಾದ್ರೆ ನಿಮ್ಮ ಬಾಲ್ಯ ಹೇಗಿತ್ತು, ಅಂದರೆ ಅದಕ್ಕೆ ಕಲೆಗೇನು ಪೂರಕ ವಾತಾವರಣ ಏನಾದ್ರು ಇತ್ತ? ಚಿಕ್ಕಂದು ಪ್ರಥಮವಾಗಿ ನಾವು ತೀರ್ಥಹಳ್ಳಿ ಪೇಟೆಯಲ್ಲಿ ಕುಶಾವತಿ ಅಂತ ಅಲ್ಲಿದ್ದವರು ನಮ್ಮ ಬಾಲ್ಯ ಜೀವನ. ಸಾಧಾರಣ ನನಗೆ ಒಂದು 2-3 ವರ್ಷ ಆಗುವಲ್ಲಿಂದಲೂ ನೆನಪುಂಟು ನನಗೆ. ಅಲ್ಲಿಂದ ಶಾಲೆಗೆ ಬಂದೆ, ಅಲ್ಲಿಯೂ ಸರ್ಕಾರಿ ಶಾಲೆ, 1 ಕಿಲೋಮೀಟರ್ ದೂರ ನಡೆದು ಬರಬೇಕಿತ್ತು. ಅದು ಹೇಗೋ ಏನೋ ಹೋಯಿತು. 2ನೇ ತರಗತಿವರೆಗೆ ಅಲ್ಲಿ ಓದಿದೆ. ಆಮೇಲೆ ನಮ್ಮ ತಂದೆಯವರು ಅದು ಯಾಕೋ ಊರು ಬಿಟ್ಟು ಹಳ್ಳಿಗೆ ಹೋದ್ರು, ಅದೆಲ್ಲ ನನಗೆ ಈಗ ನೆನಪು ಸಾಲದು. ಆದರೆ ಹಳ್ಳಿಗೆ ಹೋಯಿತು. ಅಲ್ಲಿಂದ ಶಾಲೆ ಅಂದರೆ ತುಂಬ ದೂರ, ಗದ್ದೆ ಬೆಲ್ಲಲ್ಲಿ ನಡ್ಕೊಂಡು ಬರಬೇಕಿತ್ತು. ಅಲ್ಲಿಂದ ನನ್ನ ವಿದ್ಯಾರ್ಥಿ ಜೀವನ ಮೊಟಕಾಯಿತು. ಆಮೇಲೆ ಸ್ವಲ್ಪ ಸಮಯ ತಂದೆಯವರೊಟ್ಟಿಗೆ ಓಡಾಡ್ತಾ, ಕೆಲಸ ಮಾಡಲಿಕ್ಕೆ ಶಕ್ತಿ ಇರಲಿ, ಏನು 6-8 ವರ್ಷದ ಹುಡುಗ. ಹಾಗೆ ಅಲ್ಲಿ ಘಟ್ಟದಲ್ಲಿ ಯಕ್ಷಗಾನ ಭಾಳ ವಿರಳ. ನಮ್ಮ ತಂದೆಯವರು ಹವ್ಯಾಸಿ ಕಲಾವಿದರಾಗಿದ್ದರು, ಭಾಗವತ್ಗೆ ಮಾಡ್ತಿದ್ರು, ಮೊದಲೇ ಬರ್ತಿದ್ರು. ಹೀಗೆ ಅವರು ಅಲ್ಲೊಮ್ಮೆ ಇಲ್ಲೊಮ್ಮೆ ಯಕ್ಷಗಾನಕ್ಕೆ ಹೋಗುವಾಗ ನನ್ನನ್ನು ಜೊತೇಲಿ ಕರ್ಕೊಂಡು ಹೋಗ್ತಿದ್ರು. ಮತ್ತೆ ಯಾವುದೋ ಬಯಲಾಟದ ಮೇಳಗಳೆಲ್ಲ ಬರ್ತಾ ಇತ್ತಾಗ ಆಗಲೂ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ರು. ನನಗೆ ಅದರ ಆಸಕ್ತಿ ಹೆಚ್ಚಾಯಿತು. ಹೀಗೆ ಬೆಳೀತಾ ಬೆಳೀತಾ ಬಂದಾಗೆ ನನಗೊಂದು 10-11 ವರ್ಷ ಆಗುವಾಗ ಅಲ್ಲೇ ಒಬ್ಬರು ಕೃಷ್ಣೋಜಿರಾವ್ ಅಂತ ಒಬ್ಬರು ಹವ್ಯಾಸಿ ಕಲಾವಿದರೆ ನನಗೊಂಚೂರು ಪ್ರಾಥಮಿಕವಾಗಿ ಹೆಜ್ಜೆ ಇತ್ಯಾದಿ ಇತ್ಯಾದಿ ಹೇಳಿಕೊಡ್ಲಿಕ್ಕೆ ಆರಂಭಿಸಿದರು. ಮತ್ತು ಚಿಕ್ಕ ಮೇಳ ಅಂತ ಮಾಡ್ತಿತ್ತು ಆಗ, ನವರಾತ್ರಿಗೆ ಮತ್ತು ದೀಪಾವಳಿಗೆ ಮಾತ್ರ. ಅದಕ್ಕೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ಹಾಗಾಗಿ ನನಗೆ ಮೂಲ ಗುರುಗಳು ಒಂದು ತಂದೆಯವರು, 2ನೇ ನನ್ನ 14ನೇ ವಯಸ್ಸಿನಲ್ಲಿ ಆಗ ನನಗೆ ಮರದ ಕೆಲಸದಲ್ಲಿ ಆಸಕ್ತಿಯೂ ಇರಲಿಲ್ಲ, ಬಹುಶಃ ಒಟ್ಟು ತಿರುಗಾಡ್ತಾ ಇದ್ದೆ. ಅಲ್ಲಿ ತೀರ್ಥಹಳ್ಳಿಯಲ್ಲಿ ಒಂದು ಮೇಳ ಇತ್ತು, ರಂಜನ ಕಟ್ಟೆ ಮೇಳ ಅಂತ. ಅಲ್ಲಿ ಬಂದು ಗೆಜ್ಜೆ ಕಟ್ಟಿದೆ, ಕೈಯಮಲ್ಲ, ಎಲ್ಲೋ ಒಂದು 4 ಆಟಕ್ಕೆ ಹೋಗಿದ್ನ ಏನೋ. ಆದರೂ ನನಗೆ ಅದ್ರ ಬಗ್ಗೆ ಒಲವು ಹೆಚ್ಚಾಯಿತು, ಹಾಗಾಗಿ ಮೇಳವೇ ಜೀವನ ಆಯಿತು. ಭಾಳಷ್ಟು ಯಕ್ಷಗಾನ ಕಲಾವಿದರನ್ನು ನಾವು ನೋಡಿದ್ದೇವೆ, ಅವರು ಕಲಾವಿದರಾಗಿ ಭಾಳ ವೇದಿಕೆಯಲ್ಲಿ ವಿಜೃಂಭಿಸಿದರು ಕೂಡ, ರಂಗಸ್ಥಳದಲ್ಲಿ ವಿಜೃಂಭಣೆಸಿದರು ಕೂಡ, ಅವರು ವೈಯಕ್ತಿಕ ಬದುಕಿನಲ್ಲಿ ಅವರು ಸೋತಿರ್ತಾರೆ. ಅಂದರೆ ಆರ್ಥಿಕವಾಗಿರ್ಬೋದು ಮತ್ತು ಬೇರೆ ಬೇರೆ ಕಾರಣದಿಂದಾಗಿ. ನಮಗೆ ಗೋಪಾಲಾಚಾರ್ಯರ ಸಂದರ್ಭಗಳು ಹೇಗಿತ್ತೋ ಗೊತ್ತಿಲ್ಲ, ಅದನ್ನು ನೀವು ನೆನಪು ಮಾಡಿಕೊಳ್ಳೋದಾದರೆ ನಿಮ್ಮ ಯಕ್ಷಗಾನ ವೃತ್ತಿ ಬದುಕಿನ ಆರಂಭದ ದಿನಗಳು ಹೇಗಿತ್ತು? ಅದು ಸುಖಮಯವಾಗಿತ್ತಾ? ಇಲ್ಲ, ಭಾಳ ಕಷ್ಟ, ಭಾಳ ಕಷ್ಟ.
ಬಹಳ ಕಷ್ಟವಾಗಿತ್ತು. ಇದ್ರು ಬಹಳ ಸುಖದಲ್ಲಿ ಇದ್ದೇನಂತಲ್ಲ, ಆದ್ರೂ ತೊಂದರೆ ಇಲ್ಲ ನೋಡಿದ್ರಿ ವ್ಯವಸ್ಥೆಗಳು ನೋಡ್ತ. ಮಗನಿಗೆ ಉದ್ಯೋಗ ಆಗಿದೆ, ನನಗೆ ನಿವೃತ್ತಿ ಆಗಿದೆ, ತೊಂದರೆ ಏನೂ ಇಲ್ಲ. ಮೊದಲಿಗೆ ಮಾತ್ರ ಬಹಳ ಕಷ್ಟ, ಬದುಕು ನಿರ್ವಹಣೆ ಎಲ್ಲ ಕಷ್ಟ, ಸಂಬಳವೂ ಕಡಿಮೆ, ಬಸ್ ಅಲ್ಲಿ ಓಡಾಡಬೇಕು, ಎಲ್ಲವೂ ಕಷ್ಟ. ತಮ್ಮ ಇಷ್ಟು ವರ್ಷಗಳ ಕಲಾ ಸೇವೆಯಲ್ಲಿ ನೀವೊಬ್ರು ಪರಿಪೂರ್ಣ ಕಲಾವಿದರಾಗಿ ಮುಂದುವರಿಬೇಕಿದ್ರೆ ತಮ್ಮ ಕುಟುಂಬದವ್ರ ಪಾತ್ರ ಬಹಳ ದೊಡ್ಡದಿರುತ್ತೆ, ಅದ್ರ ಬೆಂಬಲ ಹೆಂಗಿತ್ತು ಅಂತ? ಬೆಂಬಲ ಹೆಂಗಿತ್ತು ಅಂದ್ರೆ ಕಷ್ಟಗಳನ್ನು ಗ್ರಹಿಸ್ತಿರ್ಲಿಲ್ಲ. ಆಗ ನೋಡಿ, ನನಗೆ ಮದುವೆಯಾಗಿ 6 ವರ್ಷದ ಮೇಲೆ ಮಗ ಹುಟ್ಟಿದ, ತೀರ್ಥಲ್ಲಿ ಬಿಟ್ಟೆ, ಇಲ್ಲಿಗೆ ಬಂದೆ, ಒಬ್ಬಳನ್ನೇ ಬಿಟ್ಟು ಹೋಗ್ಬೇಕಲ್ಲ, ಆಗುದಿಲ್ಲ ಅಂದಿದ್ರೆ ನಾನು ಯಕ್ಷಗಾನ ಬಿಡ್ಬೇಕು. ಹಾಗಾಗಿ ಕುಟುಂಬದವರು ಸಹಕಾರ ಇಲ್ದಿರ ಆಗುದಿಲ್ಲ ಬಿಡಿ ಅಲ್ವಾ. ಖಂಡಿತ ಸಿಕ್ಕಿತ್ತು, ಆಯ್ತು. ತಮ್ಮ ಕಲಾ ಸೇವೆ ಮೂಲಕವೇ ಇದೆಲ್ಲ ಸಾಧ್ಯ ಆಯ್ತು ಅಂತ ಹೇಳಿ ನೀವು ಹೇಳ್ತೀರಿ? ಹೌದೌದು, ನಾನು ಏನು ಮಾಡಿದ್ರು ಅದು ಯಕ್ಷಗಾನ ಕಲೆಯಿಂದ, ಅದ್ರ ಅಲ್ಲ ಅಂತ ಹೇಳಿದ್ರೆ ನಾನು ಆ ಕಲಾ ಮಾತೆಗೆ ದ್ರೋಹ ಮಾಡಿದಾಗ ಇಲ್ವೇ. ನನಗೆ ಎಲ್ಲ ಕೊಟ್ಟದ್ದು ಯಕ್ಷಗಾನ, ಆ ಮಟ್ಟಿಗೆ ಧನ್ಯತಾ ಭಾವವಿದೆ. ತಮ್ಮ ಕಲಾ ಸೇವೆಗೆ ಸಾಕಷ್ಟು ಪ್ರಶಸ್ತಿಗಳು ಬಂದಿದೆ, ಬಿರುದು ಸನ್ಮಾನಗಳೆಲ್ಲ ಸಿಕ್ಕಿದೆ, ಏನನ್ಸುತ್ತೆ ಇವತ್ತಿಗೆ ಕಲಾವಿದರಿಗೆ? ಅದಕ್ಕಿಂತ ದೊಡ್ಡ ಸಂತೋಷ ಏನುಂಟು? ರಂಗ ಪ್ರವೇಶ ಮಾಡಿದಾಗ ಪ್ರೇಕ್ಷಕರು ಅವನನ್ನು ಚಪ್ಪಾಳೆಯೊಂದಿಗೆ ಸಿಳ್ಳೆಯೊಂದಿಗೆ ಸ್ವಾಗತ ಮಾಡ್ತಾರಲ್ಲ, ಅದು ಕಲಾವಿದನಿಗೆ ಕೊಡುವ ಸ್ಫೂರ್ತಿ. ಕಲಾವಿದನಿಗೆ ಮಾಡುವ ಸನ್ಮಾನ ಉಂಟಲ್ಲ, ಅವನನ್ನು ಬೆಳೆಸುವ ರೀತಿ ಸಂತೋಷ ಉಂಟು. ನನಗೆ ನಿಜ ಹೇಳಬೇಕಾ, ರಾಜ್ಯೋತ್ಸವ ಪ್ರಶಸ್ತಿ ಬಂತು, ಅದಕ್ಕಿಂತ ದೊಡ್ಡ ದೊಡ್ಡ ಸನ್ಮಾನ ಬೇರೆ ಆಗಿದೆ. ಆದರೆ ಇದಕ್ಕಿದ್ದ ಮೌಲ್ಯ ಉಂಟು ನೋಡಿ, ಇದು ಒಂದು ದಾಖಲೆ ಅಲ್ವಾ. ನನಗೆ 60ರ ಸಂಭ್ರಮ ಅಂತ ಮಾಡಿದ್ರು, ಏನ್ ಜನ ಸೇರಿದ್ರು, ಎಷ್ಟು ಪ್ರಚಾರ ಆಗಿತ್ತು, ಏನು ವೈಭವ. ಆದ್ರೆ ಈ ಮೌಲ್ಯ ಇಲ್ಲ ಅದಕ್ಕೆ ಅಲ್ವಾ. ಆದ್ರಿಂದ ಖುಷಿ ಉಂಟು, ಖಂಡಿತ ಸಮ್ಮಾನ ಇದು ಒಂದು ಬೇಕಿತ್ತು. ಯಾಕಂದ್ರೆ ಕಲಾವಿದರನ್ನ ಸಮಾಜ ಗುರುತಿಸುವುದು ಬೇರೆ, ಸರ್ಕಾರ ಗುರುತಿಸುವುದು ಬೇರೆ ಅಲ್ವಾ. ಇದು ಸರ್ಕಾರ ಗುರುತಿಸುವಂತ ಒಂದು ಸಂದರ್ಭ ನನಗೆ ಬಂತು ಅಂತಾದ್ರೆ ನನ್ನ ಕಲಾ ಜೀವನದ ಸಾರ್ಥಕದ ಕ್ಷಣ ಅಂತ ಭಾವಿಸ್ತೇನೆ.